ಅವಸ್ಥೆ ಅಲ್ಲ ಮಾರೈತಿ. ನೀನೇ ಮಾಡಿದ್ದು ಅಂತೂ ನಮ್ಗೆ ತಗೊಳಕ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಗೋವಾದ ಲೋಕಲ್ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ? ಎಸ್, ಗೋವಾದ ಅತ್ಯಂತ ಚೀಪೆಸ್ಟ್ ಮಾರ್ಕೆಟ್, ಫ್ರೈಡೇ ಮಾರ್ಕೆಟ್ ಮಾಪಸಾಗಿ ಹೋಗ್ತಾ ಇದ್ದೀವಿ ನಾನು ಮತ್ತು ಖುಷಿ. ಬನ್ನಿ. ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ನಾವು ರೀಚ್ ಆದ್ವಿ ಮಾಪುಸಾಗೆ. ಇದು ಮಾಪುಸದ ಸರ್ಕಲ್, ಇಲ್ಲೇ ಹತ್ತಿರದಲ್ಲೇ ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡ್ನ ಬ್ಯಾಕ್ ಸೈಡೇ ಇರೋದು ಮಾಪುಸದ ಅತ್ಯಂತ ದೊಡ್ಡ ಫ್ರೈಡೇ ಮಾರ್ಕೆಟ್. ಬನ್ನಿ ನಾವೀಗ ಅದರೊಳಗೆ ಹೋಗೋಣ. ನಾವು ಹೋಗಿದ್ದು ಮಾರ್ನಿಂಗ್ 11:30-12 ಹಾಗೆ. ಸೊ ಗೋವಾದ ಅನ್ಸೀಸನ್ ಆಗಿರೋದ್ರಿಂದ ಫಾರಿನರ್ಸ್ ಎಲ್ಲ ಸೆಪ್ಟೆಂಬರ್ ನಂತರ ವಿಸಿಟ್ ಮಾಡ್ತಾರಂತೆ. ಇವಾಗ ಜಸ್ಟ್ ಇಂಡಿಯನ್ಸ್ ಇರ್ತಾರೆ ಮತ್ತು ಲೋಕಲೈಟ್ಸ್ ಜಾಸ್ತಿ ಇರ್ತಾರೆ. ಸ್ಯಾಂಡಲ್ಸ್ ಎಲ್ಲ ತುಂಬಾ ಚೀಪಾಗಿತ್ತು. ಫಸ್ಟು ತುಂಬ ರೇಟ್ ಹೇಳ್ತಾರೆ, ಆಮೇಲೆ ನಿಮ್ಮ ರೇಟ್ ಎಷ್ಟಂತೂ ಕೇಳ್ತಾರೆ, ಆಮೇಲೆ ಬಾರ್ಗೇನ್ ಮಾಡಿ 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 ಕಮ್ಮಿ ಕೊಡ್ತಾರೆ. ಜಸ್ಟ್ 200 ರುಪೀಸಿಗೆ ಖುಷಿಗೆ ಸಿಕ್ತು. ಹಾಗೆ ಮುಂದೆ ಹೋಗ್ತಾ ಇದ್ವಿ, ಹೂವಿನ ಮಾರ್ಕೆಟ್ ಸಿಕ್ತು. ಫ್ರೆಂಡ್ಸ್, ಹೀಗೆ ಹೋಗ್ತಾ ಹೋಗ್ತಾ ನಮಗೆ ಡ್ರೆಸ್ಸು ಹಾಗೆ ಚಪ್ಪಲಿ ಎಲ್ಲ ಥರ ಶಾಪ್ಗಳು ಸಿಗ್ತಾ ಹೋಯಿತು. ಇಲ್ಲೇ ಒಂದು ಶೂ ಶಾಪ್ ಇತ್ತು, ನಮಗೆ ಬೇಕಿತ್ತು. ಜಸ್ಟ್ ಶ್ರುತಿ ಕಾಲ್ ಮಾಡಿದ್ಲು ಶೂ ನೋಡು ಅಂತ. ಅದೇ ಟೈಮಿಗೆ ನಾನು ಮಾಪಸ ಮಾರ್ಕೆಟಲ್ಲಿದ್ದೆ. ಸೊ ಹಾಗೆ ಅಲ್ಲಿ ಶೂ ನೋಡ್ತಾ ಇದ್ದೆ. ಫಸ್ಟು ಎಷ್ಟು ಕೇಳ್ದಕ್ಕೆ 1000 ರುಪೀಸ್ ಅಂದರು, ಆಮೇಲೆ 800 ಅಂದರು, ಆಮೇಲೆ ಬಾರ್ಗಿನ್ ಮಾಡಿ 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 500 ಸಿಕ್ತು. ಓಕೆ, 500 ತುಂಬ ಚೀಪ್ ಅನಿಸ್ತು. ಇದು ಬೇರೆ ಕಡೆ ಆಗಿದ್ರೆ ಇದಕ್ಕೆ ಅಟ್ಲೀಸ್ಟ್ 700-800 ಹಾಗೆ ಇದ್ದೇ ಇರುತ್ತೆ. ನೆಕ್ಸ್ಟ್ ಪೋರ್ಟ್ಫೋಲಿಯೋ ಶೂಟ್ ಇದೆ, ಅದಕ್ಕೆ ಶೂ ಬೇಕಿತ್ತು. ಅಷ್ಟು ಕಮ್ಮಿ ಕೊಡ್ತಾ ಇದ್ನ ಗೊತ್ತಿಲ್ಲ, ನಂದೇ ಬೋಣಿ ಹಾಗಾಗಿ 500 ರುಪೀಸ್ ಕೊಟ್ಟನ ಅನಿಸುತ್ತೆ. ಈ ಆಂಟಿ ಅಂತೂ ನಮಗೆ ತಗೊಳ್ಳೋ ತನಕ ಬಿಡಲಿಲ್ಲ, ತುಂಬಾ ಇದು ಮಾಡ್ತಾ ಇದ್ಲು. ಎಷ್ಟು ಚೆನ್ನಾಗಿ ಹಿಂದಿ ಇಂಗ್ಲೀಷ್ ಮಾತಾಡ್ತಾಳೆ ಅಂದರೆ, ತುಂಬ ಚೆನ್ನಾಗಿ ಮಾತಾಡ್ತಾಳೆ. Which one? Hair braiding, I do. Which one? This one. This one I do myself. Okay. Hair braid. How much for this? This is 250. 250 for one? Haan, A wala 50 ka hai. Bana ke dega na, to 250. ಹೇರ್ ಬಿಡಿಂಗ್ ಅವರೇ ಮಾಡ್ತಾರಂತೆ, ಅವರೇ ಮಾಡಿದರೆ 250 ರುಪೀಸ್ ತೊಗೊಳ್ತಾರಂತೆ. ಅದಕ್ಕಿಂತ ಕಡಿಮೆ ಮಾಡ್ತಾರೆ, ನಮ್ಗೆ ಅದು ಬೇಡ ಇತ್ತು, ನಾವು ಅದ್ರ ಬಗ್ಗೆ ಬಾರ್ಗಿನ್ ಮಾಡಲಿಲ್ಲ. ಬಟ್ ಆ್ಯಂಕಲ್ ಇದು ಚೈನ್ ತೊಗೊಂಡ್ವಿ. ಫಸ್ಟ್ 200 ರುಪೀಸಿಗೆ ಒಂದಂದ್ಲು, ಆಮೇಲೆ 200 ರುಪೀಸಿಗೆ ನಮಗೆ 4 ಸಿಕ್ತು. ಎರಡು ಖುಷಿ ಇಟ್ಕೊಂಡ್ಲು, ಎರಡು ನಾನು ಇಟ್ಕೊಂಡೆ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಬಳೆ ಅಂಗಡಿಗಳು ಮಾಪಸದಲ್ಲಿ. ಈ ಅವ ಅಂತೂ ನಮಗೆ ಪ್ಲೀಸ್ ಕಮ್ ಆ್ಯಂಡ್ ವಿಸಿಟ್ ಮೈ ಶಾಪ್ ಅಂತ ಹೇಳ್ತಾ ಶಾಪ್ ತೋರಿಸೋ ತನಕ ಬಿಟ್ಟಿಲ್ಲ. ಶಾಪ್ ಅಂದರೆ ನಾನು ದೊಡ್ಡ ಶೋರೂಮ್ ತೋರಿಸ್ತಾರೆ ಅಂತ ಅಂದ್ಕೊಂಡ್ರೆ ಜಸ್ಟ್ ಈ ಥರ ಇತ್ತು. ಎಸ್, ಬಟ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಮಗೆ ಯಾವುದು ಬೇಡ ಇತ್ತು, ನಾವು ಮತ್ತೆ ಈಚೆ ಬಂದ್ವಿ, ನೆಕ್ಸ್ಟ್ ಟೈಮ್ ಬರ್ತೀವಂತ ಹೇಳಿ. ಪ್ರೈಸ್ ಎಲ್ಲ ತುಂಬ ರೀಸನೇಬಲ್ ಇತ್ತು, ತುಂಬ ಬಾರ್ಗಿನ್ ಮಾಡಿದ್ರೆ ಕಡಿಮೆ ಮಾಡ್ತಾಯಿದ್ಲು. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಇವಾಗ ಗೋವಾದ ಲೋಕಲ್ ಆಂಟಿಯವರೆಲ್ಲ ಇಲ್ಲಿ ತರಕಾರಿ ಎಲ್ಲ ಮಾರ್ತಾಯಿದ್ರು, ಹಣ್ಣೆಲ್ಲ ಮಾರ್ತಾಯಿದ್ರು, ಎಲ್ಲ ಕೊಂಕಣಿ ಮಾತಾಡ್ತಾಯಿದ್ರು ಇವರೆಲ್ಲ. ಹಾಗೆ ನೀವು ಈ ಸೈಡ್ ನೋಡ್ಬೋದು, ಈ ಕಡೆ ಎಲ್ಲ ಮಾಂಸದ ಅಂಗಡಿಗಳೆಲ್ಲ ಇತ್ತು. ಇನ್ನು ಆಚೆ ಹೋದರೆ ಫಿಶ್ ಮಾರ್ಕೆಟ್ ಇತ್ತು, ನಾವು ಆ ಕಡೆ ಹೋಗಿಲ್ಲ. ಆದರೂ ಸ್ವಲ್ಪ ಜನ ಫಾರಿನರ್ಸ್ ಇದ್ದರು. ಇಲ್ಲಿ ಕುರ್ತಾ ತೊಗೊಂಡ್ವಿ, 200 ರುಪೀಸಿಗೆ ಒಂದು ಕುರ್ತಾ ಸಿಕ್ತು, ತುಂಬ ಚೀಪ್ ಅನಿಸ್ತು. ಅದೇ ಬೇರೆ ಕಡೆ ಶೋರೂಮ್ ಥರ ಇತ್ತು, ಅದರೊಳಗೆ 400 ರುಪೀಸಿಗೆ ಒಂದು ಕುರ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಡ್ರೆಸ್ ಶಾಪ್ ಎಲ್ಲ ನಾನು ತುಂಬ ನೀಟಾಗಿ ತೆಗಿತೀನಿ. ಇವಾಗ ಅಷ್ಟೊಂದು ಶಾಪ್ಗಳು ಬಂದಿಲ್ಲ, ಸಂಜೆ ಮೇಲೆ ತುಂಬ ಬರುತ್ತೆ ಅನಿಸುತ್ತೆ. ಕೆಲವು ಯುವಂದು ಶಾರ್ಟ್ಸ್ ಎಲ್ಲ ತೊಗೊಂಡ್ವಿ, ತುಂಬಾ ಕ್ವಾಲಿಟಿ ಒಳ್ಳೆ ಇತ್ತು, ಡ್ರೆಸ್ ಕ್ವಾಲಿಟಿನೂ ತುಂಬಾ ಒಳ್ಳೆ ಇತ್ತು, 200 ರುಪೀಸ್ ಆದ್ರೂ. ಸೊ ನೆಕ್ಸ್ಟ್ ಟೈಮ್ ನಾನು ಗ್ಯಾರಂಟಿ ನಿಮಗೆ ಕರೆಕ್ಟಾಗಿ ಡೀಟೇಲ್ ಆಗಿ ತೆಗಿತೀನಿ. ಫ್ರೆಂಡ್ಸ್, ಮತ್ತೆ ನಾವು ಬಸ್ಸಲ್ಲಿ ಹೋದ್ವಿ. ಬಸ್ಸಲ್ಲಿ ಹೋಗಿ ಇಳಬೇಕಾದ್ರೆ ನಮ್ಮ ಸ್ಟಾಪ್ ಯಾವುದಂತ ನಮ್ಗೆ ಗೊತ್ತೇ ಆಗಿಲ್ಲ. ನಾವು ಆಮೇಲೆ ನಮ್ಗೆ ಸೇಮ್ ಅನಿಸ್ತು, ಆಮೇಲೆ ಅದಕ್ಕಿಂತ ಫಸ್ಟ್ ಸ್ಟಾಪಲ್ಲೇ ಇಳಿದು ನಮ್ಮ ಪರಿಸ್ಥಿತಿ ನೀವು ನೋಡಬೇಕು. ನಾವೀಗ ನಡ್ಕೊಂಡು ಹೋಗ್ತಾ ಇದ್ದೀವಿ, ಲೊಕೇಶನ್ ಹಾಕ್ಕೊಂಡು ನಾವೀಗ ಇಲ್ಲಿಂದ ನಡ್ಕೊಂಡು ಹೋಗ್ತಿದ್ದೀವಿ. ಲೊಕೇಶನಲ್ಲಿ 1.5 ಕಿಲೋಮೀಟರ್ ತೋರಿಸ್ತಾ ಇದೆ, ಅದಕ್ಕಿಂತ ಮುಂಚೆನೇ ಇಳಿದೀವಿ ನಾವು. ಹಾಗೆ ಇಲ್ಲಿ ಒಳಗಡೆಯಿಂದ ಹೋಗ್ತಾ ಇದ್ದೀವಿ.
ಇದು ಫುಲ್ ರೆಸಿಡೆನ್ಷಿಯಲ್ ಏರಿಯಾ, ತುಂಬಾ ಚೆನ್ನಾಗಿತ್ತು, ಡೀಸೆಂಟ್ ಆಗಿತ್ತು. ನಾವು ಮೂಡುಬಿದ್ರಲ್ಲಿ ಹೇಗಿತ್ತು ಮನೆ ಹಾಗೇನೆ ಇಲ್ಲೇ ಇತ್ತು. ಬಟ್ ಇಲ್ಲಿ ತುಂಬಾ ಮನೆಗಳು ಇತ್ತು ಬಾಡಿಗೆಗೂ, ನಾವು ಇಲ್ಲಿ ಬರ್ಬೋದಿತ್ತು. ಬಟ್ ಇವನಿಗೆಲ್ಲ ತುಂಬ ಬೋರ್ ಆಗ್ಬೋದು, ಆಮೇಲೆ ನಮಗೂ ಬೋರ್ ಆಗ್ಬೋದು ಅಂತ ನಾವು ಮತ್ತೆ ಫ್ಲ್ಯಾಟಲ್ಲಿ ಮಾಡಿದ್ದು. ಇಲ್ಲಿ ಇದ್ರೆ ಸ್ವಲ್ಪ ಚೀಪ್ ಆಗಿರ್ತಿತ್ತು ಮನೆಗಳೆಲ್ಲ ರೆಂಟ್. ನಾವಿರೋ ಏರಿಯಾ ಸ್ವಲ್ಪ ಕಾಸ್ಟ್ಲಿ. ಯಾವ ಕಡೆ ಸರಿಯಾ ರೂಟ್ ಇದು? ಎಂತ ಅವಸ್ಥೆ ಅಲ್ಲ ಅಕ್ಷತಕ್ಕ. ಏನೋ ಖುಷಿ, ಮೈನ್ ರೋಡ್ ಕಾಣಿಸ್ತಾ ಉಂಟು. ಮೈನ್ ರೋಡ್ ಅಲ್ಲ, ಫುಲ್ ಮೈನ್ ರೋಡ್ ಅಲ್ಲ ಇದು. ಇದೆ ಅಲ್ಲ ಮಾರೈತಿ, ಇದೆ ಇದೆ ಅಲ್ಲ, ಇನ್ನು ಮೈನ್ ರೋಡ್ ಬೇರೆ ಇರ್ಬೋದು. ಇದು ಸಿಂಗಲ್ ರೋಡ್ ತರ ಉಂಟು. ಮಾರೈತಿ ಇದೆ ಅಲ್ಲಿ ಉಂಟಲ್ಲ. ಎಂತ ಅವಸ್ಥೆ ಅಲ್ಲ ಮಾರೈತಿ, ನೀನೆ ನೀನೆ ಮಾಡಿದ್ದು, ನೀನೆ ಅಲ್ಲ ಅಲ್ಲೇ ಬಂತಿದ್ದೆ ಸ್ಟಾಪ್ ಅಂತ ಹೇಳಿದ್ದು. ನಿಂದು ಇನ್ನರ್ ಮನಸ್ಸು ಅಲ್ಲ ಅಲ್ಲ ಹೇಳ್ತಿತ್ತಲ್ಲ, ಮತ್ತೆಂತ ಹೀಗೆ ಮಾಡಿದ್ದು? ನನಗೆ ಹೇಳ್ತು ಅಲ್ಲ ಅಲ್ಲ ಅನ್ಸ್ತಿತ್ತು ಒಳಗಿಂದ. ನೀನ್ ಅಷ್ಟು ಕಾನ್ಫಿಡೆನ್ಸ್ ಇಂದ ಹೇಳಿ? ಕಾನ್ಫಿಡೆನ್ಸ್ ಊಟ ಹೆಂಗಲ್ಲ ಇನ್ನೂ ಅದಕ್ಕೆ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇದೀವಿ, ಇನ್ನೂ ಬರಲೇ ಇಲ್ಲ ಮನೆ. ಮತ್ತೇನು ಗೊತ್ತಾ ಫ್ರೆಂಡ್ಸ್, ಇಲ್ಲೊಂದು ಆಟೋನೂ ಇಲ್ಲ, ಆಟೋ ಇಲ್ಲ. ನನಗದ ಆಶ್ಚರ್ಯ, ನಡ್ಕೊಂಡು ಹೋಗ್ಬೇಕು ಇವಾಗ. ನಾವಿರುವಂತಹ ಏರಿಯಲ್ಲಿ ಆಟೋನೇ ಇಲ್ಲ. ನಾನು ಮೊನ್ನೆ ನೋಡ್ತೀನಿ, ಒಂದು ಆಟೋ ಇಲ್ಲ. ಫೈನಲಿ ಮೈನ್ ರೋಡ್ ಸಿಕ್ತು ಅಲ್ಲ ಫ್ರೆಂಡ್ಸ್ ನೋಡಿ, ಇಲ್ಲಿ KFC ನಮ್ಮ ಮನೆ ಹತ್ರನೇ ಇದೆ. ಎಸ್ ಫ್ರೆಂಡ್, ಫೈನಲಿ ಮನೆ ರೀಚ್ ಆದ್ವಿ. ಬಾಯ್ ಎಲ್ಲರಿಗೂ, ನಮಸ್ಕಾರ.